ಮಾಣಿ, ಈಶ್ವರ್ ನಗರ ಆರ್ಡರ್ ಇತ್ತಲ್ಲ, ಆಯ್ತಾ ಅದು? ಹ್ಞೂ ಭಟ್ರ, ಲಿಂಗರಾಜು ಬಂದು ಇಸ್ಕೊಂಡು ಹೋದ. ಅಯ್ಯೋ ಲಿಂಗರಾಜುನ, ಆ ಫಸ್ಟ್ ರ್ಯಾಂಕ್ ನನ್ ಮಗ. ಕಸ್ಟಮರ್ ಫುಡ್ ತಿನ್ನಕ್ಕಿಂತ ಮುಂಚೆ ಇವನು ಅವ್ರ ತಲೆ ತಿಂದೆ ಇದ್ರೆ ಸಾಕು. ಯಾಕೆ ಭಟ್ರ? ನೋಡು ಗೊತ್ತಾಗತ್ತೆ. GPS ಯಾಕೋ ವರ್ಕ್ ಆಗ್ತಿಲ್ಲ, ಕಸ್ಟಮರ್ಗೆ ಕಾಲ್ ಮಾಡಿ ಕೇಳ್ತೀನಿ. ಹಲೋ ಹಲೋ, ಹರೀಶ್ ಅವರಲ್ವಾ? ಫುಡ್ ಆರ್ಡರ್ ಮಾಡಿದ್ರಲ್ಲ. ಓ ಲಿಂಗರಾಜ್ ಅಲ್ವಾ? ಆಗಲೇ ಬಂದ್ಬಿಟ್ರಾ ಸರ್? ಎಲ್ಲಿಗೆ ಅಂತ ನೀವು ಹೇಳದೆ ಇದ್ರೆ ಕ್ವಶನ್ದು ಡೇಟಾ ಇನ್ಸಫಿಷಿಯಂಟ್ ಆಗುತ್ತೆ ಸರ್. ಅಯ್ಯೋ ಸರಿ, ನಿಮಗೆ ಎಲ್ಲಿದ್ದೀರಾ? ಇಲ್ಲೊಂದು ಹಸ ಕಟ್ಟಿದ್ದಾರೆ, ಅದ್ರ ಪಕ್ಕ ನಿಂತಿದ್ದೀನಿ. ಹಸು ಯಾವ ಬ್ರೀಡು ಅಂತ ಹೇಳಲೇ ಇಲ್ಲ. ಒಂದ್ ನಿಮಿಷ ಸರ್, ಕೇಳ್ಬಿಟ್ಟು ಹೇಳ್ತೀನಿ, ನಂಗೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇಲ್ಲ. ಸರ್, ಹಸ ಯಾವ ಬ್ರೀಡು? ಮಲ್ನಾಡ್ ಗಿಡ್ಡ ಅಂತ. ಆ ಮಲ್ನಾಡ್ ಗಿಡ್ಡ ಅಂತೆ ಸರ್, ಆದ್ರೆ ತುಂಬಾ ಉದ್ದ ಇದೆ. ನಿಮ್ಮನೇಲಿ ಹಸ ಕಟ್ಟಕ್ ಜಾಗ ಇದೆಯಾ? ಕೇಳಿದ್ನಲ್ಲ, ಒಂದ್ ಕರ್ಮ ರೀ, ನಾನು ಸರ್ಕಾಸ್ಟಿಕ್ ಆಗಿ ಕೇಳಿದ್ದು. ಸರ್, ಸರ್ಕಾಸಮ್ ಇಸ್ ಲೈಕ್ ಎಲೆಕ್ಟ್ರಿಸಿಟಿ, ಹಾಫ್ ಆಫ್ ಇಂಡಿಯಾ ಡಸಂಟ್ ಗೆಟ್ ಇಟ್ ಅಂತ ಕೇಳಿದಿರಾ ಅಲ್ವಾ? ಐ ಎಮ್ ಇನ್ ದ ಹಾಫ್ ದಟ್ ಡಸಂಟ್ ಗೆಟ್ ಇಟ್. ಸ್ಪೀಕಿಂಗ್ ಆಫ್ ಎಲೆಕ್ಟ್ರಿಸಿಟಿ, 2018 ನಲ್ಲಿ ಇಂಡಿಯಾನಲ್ಲಿ 100% ಎಲೆಕ್ಟ್ರಿಫಿಕೇಶನ್. ಯಾಕಪ್ಪ ಬೇಡ ಹಾಕ್ತಿಯಾ? ಎಲ್ಲಿಗೆ ಸರ್? ಟಾಪಿಕ್ ಚೇಂಜ್ ಮಾಡೋಣವಾ ಪ್ಲೀಸ್? ಓಕೆ. ಈಗ ನಾನು ಆರ್ಡರ್ ಮಾಡಿದ ಫುಡ್ನ ನೀನು ಹೋಟೆಲ್ ಇಂದ ಇಸ್ಕೊಂಡಾಯ್ತಲ್ವಾ? ಎಸ್ ಸರ್. ಎಸ್, ನಿಮ್ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಇವಾಗ ಗೊತ್ತಾಯ್ತು. ಈಗ ನೀನು ಯಾವ ರಸ್ತೆಯಲ್ಲಿ ನಿಂತಿದ್ಯಾ? ನೀನು ನಿಂತಿರುವ ಸ್ಥಳದ ಅಂಚೆ ವಿಳಾಸ ಏನು? ಸರ್, ಸಿಂಪಲ್ ವಿಷಯನ ಯಾಕಷ್ಟು ಕಾಂಪ್ಲಿಕೇಟ್ ಮಾಡ್ತೀರಾ? ಹೋಟೆಲ್ ಇಂದ 56.5 meters ದೂರ ಇದ್ದೀನಿ. ನಿಮ್ ಮನೆಗೆ ಬರಕ್ಕೆ ಇಲ್ಲಿಂದ ಒಂದು ಸಿಂಪಲ್ ಆಗಿರೋ ರೂಟ್ ಹೇಳಿ ನೋಡೋಣ. ಸರಿ, ಅಲ್ಲಿಂದ ನಮ್ಮ ಮನೆಗೆ ಬರಕ್ಕೆ ಈಸಿ ರೂಟ್ ಏನು ಗೊತ್ತಾ? ಗೊತ್ತಿಲ್ಲ. ನಮ್ಮ ಮನೆ ಎಲ್ಲಿ ಬರುತ್ತೆ ಅಂದ್ರೆ? ಸರ್, ನಿಮ್ ಮನೆ ಎಲ್ಗಾದ್ರೂ ಬರುತ್ತೆ ಅನ್ನೋದಾದ್ರೆ ಇಲ್ಲಿಗೆ ಕಳಿಸ್ಬಿಡಿ, ಸುಮ್ನೆ ನಾನ್ ಬರತ್ ತಪ್ಪತ್ತೆ. ಹಸ್ಕೊಂಡ್ ಪ್ರಾಣ ಹೋಗ್ತಿದೆ ಕಣೋ, ಸಿಗ್ನಲ್ ಪದೇ ಖಾಲಿ ಆಗಿದೆ. ದಯವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂಡು ಊಟ ತಂದ್ಕೊಡ್ತೀಯಾ? ಹ್ಮ್, ಓಕೆ. ಈಗ ನೀನು ಯಾವ ದಿಕ್ಕಿಗೆ ನಿಂತಿದ್ಯಾ ನನಗೆ ಗೊತ್ತಾಗಬೇಕು. ಸರ್, ಅದು ನೋ 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 ನೋ, ನಾನೇ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳ್ತೀನಿ, ನೀನು ಅದಕ್ಕೆ ಸ್ಪೆಸಿಫಿಕ್ ಆಗಿ ಆನ್ಸರ್ ಹೇಳು. ಓಕೆನಾ? ಓಕೆ. ಈಗ ನಿನ್ ಲೈನ್ ಆಫ್ ಸೈಟ್ ಪ್ಯಾರಲಲ್ ಟು ದ ಟ್ಯಾಂಜೆಂಟ್ ಆಫ್ ಅರ್ತ್ ಮೀಟಿಂಗ್ ಅಟ್ ದ ಪಾಯಿಂಟ್ ವೇರ್ ಯು ಆರ್ ಸ್ಟ್ಯಾಂಡಿಂಗ್ ಇದ್ರೆ ನಿನ್ ಮುಂದೆ ಯಾವ ಅಂಗಡಿ ಇದೆ? ಮಹಾದೇವ್ ಫೋಟೋ ಸ್ಟುಡಿಯೋ. ಕರೆಕ್ಟ್, ಕರೆಕ್ಟ್ ಆಗಿ ನಿಂತ್ಕೊಂಡಿದ್ಯಾ. ಇವಾಗ ನಿನ್ ಬೆನ್ನಿಂದ ಏನಿದೆ? ಮಹಾದೇವ್ ಫೋಟೋ ಸ್ಟುಡಿಯೋ. ಹೇಗೋ ಸಾಧ್ಯ ಸರ್, ನನ್ ಬೆನ್ ಹಿಂದೆ ಅಂದ್ರೆ ಅದ್ ನನ್ ಮುಂದೆನೆ ಆಯ್ತಲ್ವಾ? ಹೋಗ್ಲಿ ಬಿಡು, ನೀನ್ ಇರೋ ಡೈರೆಕ್ಷನ್ ಅಲ್ಲೇ ಸ್ಟ್ರೇಟ್ ಆಗಿ ಬಂದು ಫಸ್ಟ್ ಲೆಫ್ಟ್ ತಗೋ. ಹಾ, ಐ ಮೀನ್ ಫಸ್ಟ್ ಲೆಫ್ಟ್ ಟರ್ನ್ ಮಾಡು, ಹಾಗೆ ಸ್ಟ್ರೇಟ್ ಹೋಗು, ಡೆಡ್ ಎಂಡ್ ಅಲ್ಲಿ ರೈಟ್ ಟರ್ನ್ ಮಾಡು. ಸರ್, ಡೆಡ್ ಎಂಡ್ ಅಲ್ಲಿ ಹೆಂಗ್ ಸರ್ ರೈಟ್ ಟರ್ನ್ ತಗೊಳಕ್ ಆಗತ್ತೆ? ಇಫ್ ಇಟ್ ಈಸ್ ಡೆಡ್ ಎಂಡ್, ಇಟ್ ಈಸ್ ಡೆಡ್ ಎಂಡ್, ರೋಡ್ ಅಲ್ಲಿ ಎಂಡ್ ಆಗತ್ತೆ ಅಂತ. ಸಾರಿ ಸರ್, ಸಾರಿ, ಕನ್ಫ್ಯೂಸ್ ಆಗ್ಬೇಡ. ಫಸ್ಟ್ ಲೆಫ್ಟ್ ಟರ್ನ್ ಆದ್ರೆ ಸ್ಟ್ರೇಟ್ ಬಂದು ಲಾಸ್ಟ್ ರೈಟ್ ಟರ್ನ್ ಮಾಡು. ಯಾ, ಇವಾಗ ನೀವು ಕರೆಕ್ಟ್ ಆಗಿ ರೂಟ್ ಹೇಳೋದ್ ಕಲಿತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ಅಪ್ರಿಶಿಯೇಟಿಂಗ್ ಮೈ ಹಾರ್ಡ್ ವರ್ಕ್. ಈಗ ಲಾಸ್ಟ್ ರೈಟ್ ತಗೊಂಡಾದ್ಮೇಲೆ 1.452 kilometers ಸ್ಟ್ರೇಟ್ ಆಗಿ ಬಂದು ನಿಲ್ಲು, ಆಮೇಲೆ ನನಗೆ ಫೋನ್ ಮಾಡು. ಓಕೆ. ಕೇಳಪ್ಪ. ಸರ್, ಫಸ್ಟ್ ಲೆಫ್ಟು ಲಾಸ್ಟ್ ರೈಟು ತಗೊಂಡಾಯ್ತು, ಅದಾದ್ಮೇಲೆ ಸ್ಟ್ರೈಟ್ ಆಗಿ ಬರಕ್ ಹೇಳಿದ್ರಿ. ಹೌದು ಸರ್. ರೋಡೇ ಸ್ಟ್ರೈಟ್ ಆಗಿಲ್ಲ, ಸ್ಟ್ರೈಟ್ ಆಗಿ ಹೆಂಗ್ ಹೋಗಕ್ಕಾಗತ್ತೆ ಸರ್? ನಾನು ಸ್ಟ್ರೈಟ್ ಆಗಿ ಹೋದ್ರೆ ವೈ ಜಿ ರಾವ್ ಅನ್ನೋರ್ ಮನೆ ಕಾಂಪೌಂಡ್ಗೆ ಗುದ್ದಬೇಕಾಗತ್ತೆ. ನಿಮ್ ಮನೆಗೆ ಸರಿಯಾಗಿ ರೂಟ್ ಹೇಳಕ್ ನಿಮಗೆ ಬರಲ್ಲ ಅಂತಂದ್ರೆ ಹೆಂಗೆ ಸರ್? ಪ್ಲೀಸ್ ಬೇಜಾರು ಮಾಡ್ಕೋಬೇಡಪ್ಪ, ನಾನೇ ಅಡ್ಜಸ್ಟ್ ಆಗ್ತೀನಿ. ಎಂತ ಪಾಸಿಟಿವ್ ಆಟಿಟ್ಯೂಡ್ ಸರ್ ನಿಮ್ದು. ಹಾ, ಆ ರೋಡು ಸ್ಟ್ರೇಟ್ ಆಗಿಲ್ಲ ಅಲ್ವಾ? ಹೌದು. ಆ ರೋಡು ಹೇಗೆ ಹೋಗುತ್ತೋ ಹಾಗೆ ಹೋಗು ಸರ್. ಸರಿ, ಗೊತ್ತಾಯ್ತು. ಈಗ ನೀನು ಇಟ್ಕೊಂಡಿರೋ ರೋಡಲ್ಲಿ ಫೇಸ್ ಮಾಡೋ ಡೈರೆಕ್ಷನ್ ಅಲ್ಲಿ 416 meters ಗಾಡಿ ಓಡಿಸು. ಟರ್ನ್ ಅಲಾಂಗ್ ದ ಕರ್ವೇಚರ್ ಆಫ್ ದ ರೋಡ್. ಯಾವುದೇ ಆಬ್ಸ್ಟ್ಯಾಕಲ್ಲು, ಮನೆ, ವೆಹಿಕಲ್ಲು, ನಾಯಿ, ನರಿ ಬಂದರೂ ಗುದ್ದಬೇಡ. ಗೊತ್ತಾಯ್ತು, ಬಟ್ 416 meters ಏನಾದ್ರು ನಾನು ಗಾಡಿ ಓಡಿಸ್ಕೊಂಬಂದ್ರೆ ನಿಮ್ಮನೆ ರೀಚ್ ಆಗೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಕರೆಕ್ಟ್, 416 meters ಬಂದರೆ ಗಂಗಾದ ಸರ್ಕಲ್ ರೀಚ್ ಆಗ್ತೀಯ. ಓಕೆ. ಅಲ್ಲಿ ಕಾರ್ನರ್ ಒಂದು ಸಿಗರೆಟ್ ಅಂಗಡಿ ಇದೆ. ಸರ್ಕಲ್ ಅಲ್ಲಿ ಹೆಂಗ್ ಸರ್ ಕಾರ್ನರ್ ಇರಕ್ ಸಾಧ್ಯ? ನಿಮಗೆ ಬೇಸಿಕ್ ಜಾಮೆಟ್ರಿನೇ ಬರಲ್ಲ ಅನ್ಸುತ್ತೆ. ಯಾರು ಸರ್ ನಿಮಗೆ ಮ್ಯಾಥ್ಸ್ ಹೇಳ್ಕೊಟ್ಟಿದ್ದು? ಅಪ್ಪ ದೇವ್ರು, ತಂದೆ, ನಿನಗೆ ಕಾಣಿಸೋ ನೆಕ್ಸ್ಟ್ ಸಿಗರೆಟ್ ಅಂಗಡಿಲಿ ಒಂದು ಪ್ಯಾಕ್ ಲೈಟ್ಸ್ ತಗೊಂಬಾರೋ, ನಿನಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಕಣೋ. ಈ ತರ ನಾನು ಯೂಶ್ವಲಿ ಒಪ್ಕೊಳ್ಳೋದಿಲ್ಲ,
ಬಟ್ ನೀವು ಒಂದ್ ಸ್ವಲ್ಪ ಡಲ್ ಇದ್ದೀರಾ, ಲರ್ನಿಂಗ್ ಡಿಫಿಕಲ್ಟಿ ಇರೋರ್ ತರ ಇದ್ದೀರಾ, ಅದಕ್ಕೇನೆ ನಿಮಗೆ ಎಕ್ಸೆಪ್ಷನ್ ಕೊಡ್ತಾ ಇದ್ದೀನಿ. ಉಪಕಾರ ಆಯ್ತಪ್ಪ. ಹಲೋ ಸರ್, ಸಿಗರೆಟ್ ತಗೊಂಡಾಯ್ತು? ಯಾವ ಅಂಗಡಿಲಿ ತಗೊಂಡಿಯಪ್ಪ? ಶಿವ ಪಾನ್ ಸ್ಟಾಲ್. ಕರೆಕ್ಟ್, ಸೂಪರ್. ಅಲ್ಲಿಂದ 12 ಡಿಗ್ರಿ ನಾರ್ತ್, 165 ಮೀಟರ್ಸ್ ಮೇಲಕ್ಕೆ ಬಾ. ಸರ್, ಮೇಲಕ್ಕೆ ಬರಕ್ ನನ್ನ ಹತ್ರ ಇರೋದು ಬೈಕು, ಹೆಲಿಕಾಪ್ಟರ್ ಅಲ್ಲ. ಹಲೋ, 12 ಡಿಗ್ರಿ ನಾರ್ತ್ ಅಲ್ಲಿ ನೋಡು. ನೋಡಿದೆ. ಅಪ್ಪಿದೆ ತಾನೆ, ಐ ಮೀನ್ ಇನ್ಕ್ಲೈನ್ ಇದೆ ತಾನೆ? ಹೌದು. ಅಂದ ಮೇಲೆ ಆಲ್ಟಿಟ್ಯೂಡ್ ಇನ್ಕ್ರೀಸ್ ಆಗುತ್ತೆ. ಮೇಲಕ್ಕೆ ಬಾ ಅಂದಿದ್ದು ಕರೆಕ್ಟ್. ಎಸ್. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ನೀವು ಅಂದಿದ್ದು 165 ಮೀಟರ್ಸ್ ಮೇಲಕ್ಕೆ ಬಾ ಅಂತ. ನಾನು ಇಲ್ಲಿಂದ ನಿಮ್ಮನೆ ತನಕ 165 ಮೀಟರ್ಸ್ 14.14 ಡಿಗ್ರಿ ಇನ್ಕ್ಲೈನ್ ನಲ್ಲಿ ಬಂದ್ರೆ ಆಲ್ಟಿಟ್ಯೂಡ್ ಹೆಚ್ಚಾಗೋದು 40.31129 ಮೀಟರ್ಸ್ ಮಾತ್ರ. ನಿಮಗೆ ನಿಜವಾಗ್ಲೂ ಬೇಸಿಕ್ ಕ್ಯಾಲ್ಕುಲೇಷನ್ ಕೂಡ ಬರೋದಿಲ್ಲ. ಅಯ್ಯೋ ದೇವ್ರೇ, ಇನ್ನೊಂದು ಕೆಲಸ ಮಾಡು. ಇನ್ನೊಂದ? ಪ್ಲೀಸ್ ಕೇಳಿಸ್ಕೊಳ್ಳೋ. ಓಕೆ ಅಪ್ಪ. ಲಿಂಗರಾಜು, ಲಿಟರಲ್ ಲಿಂಗರಾಜು, ನಿನ್ನ ಸರ್ವಾಂಗಕ್ಕೂ ಸಾಷ್ಟಾಂಗ ನಮಸ್ಕಾರಗಳು ಕೊಡ. ಆ ಫುಡ್ನ ನೀನೇ ತಿನ್ನು, ನಾನು ಹಸ್ಕೊಂಡು ಸತ್ರು ಪರವಾಗಿಲ್ಲ. ನೀನ್ ಚೆನ್ನಾಗಿರ್ಬೇಕು. ವಿಚಿತ್ರ ಮಂಚನಪ್ಪ, ಹೇಳಿದ್ದನ್ನ ಕರೆಕ್ಟ್ ಆಗಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಇಂಥವ್ರಿಗೆ ಲೈಫ್ ಎಷ್ಟು ಕಷ್ಟ ಇರಬೇಡ.